ವಿಶ್ವದಾದ್ಯಂತ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬಕ್ರೀದ್ ಹಬ್ಬ ತ್ಯಾಗದ ಬಲಿದಾನದ ಸಂಕೇತ. ಮೊಹಮ್ಮದ್ ಇಬ್ರಾಹಿಂ ಅವರು ಅವರ ಮಗನನ್ನೇ ತ್ಯಾಗ ಬಲಿದಾನ ಮಾಡಿ ವಿಶ್ವಕ್ಕೆ ಯಾವುದೂ ದೊಡ್ಡದಲ್ಲ ದೇವರ ಮುಂದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಸಾರಿದ್ದಾರೆ. ಅದರ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವದಾದ್ಯಂತ. ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮುಸಲ್ಮಾನ್ ಅಣ್ಣ ತಮ್ಮಂದಿರಿಗೆ ಬಾಂಧವರಿಗೆ ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಭಾರತ ಶಾಂತಿಯನ್ನು ನಂಬಿರ್ತಕ್ಕಂಥ ದೇಶ. ಸಂವಿಧಾನದಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಶಾಂತಿ ಮತ್ತು ಸಮಾಧಾನ, ತಾಳ್ಮೆ ಇವೆಲ್ಲವೂ ಕೂಡ ಭಾರತದಲ್ಲಿ ಒಂದು ಭಾಗ ಆಗಿದೆ. ಇವತ್ತು ನಾವು ಅದನ್ನು ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಸಂವಿಧಾನದಲ್ಲೇ ಹೇಳಿದ್ದಾರೆ, ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ನಾವು ಎಲ್ಲ ಧರ್ಮಗಳನ್ನು ಕೂಡ ಆಚರಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೇವೆ ಸಂವಿಧಾನದಲ್ಲಿ ಅಂತೇಳಿ ನಾವು ಬರ್ಕೊಂಡಿದ್ದೇವೆ. ಅದೇ ರೀತಿ ಭಾರತ ವಿಭಿನ್ನವಾಗಿರ್ತಕ್ಕಂಥ ದೇಶ, 5-6 ಪ್ರಾಮುಖ್ಯವಾದಂಥ ಧರ್ಮಗಳು ಈ ದೇಶದಲ್ಲಿ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮಗಳನ್ನು ಆಚರಣೆ ಮಾಡೋದರ ಜೊತೆಗೆ ಶಾಂತಿಯಿಂದ ಬಾಳೋಣ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾನು ಕೂಡ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಮುಸಲ್ಮಾನ್ ಬಾಂಧವರ ಪಾತ್ರ ಜಾಸ್ತಿ ಇತ್ತು, ಅವರ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾರೆ. ಅವರಿಗೆ ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಲವು ಆತಂಕಗಳಿತ್ತು, ಭಯದ ವಾತಾವರಣ ಇತ್ತು. ಅದೆಲ್ಲವನ್ನು ಕೂಡ ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷ ಮೊದಲಿನಿಂದನೂ ಕೂಡ ಜಾತ್ಯತೀತವಾದಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಅದಕ್ಕಾಗಿ ನಾವು ಅವರ ಜೊತೆಯಲ್ಲಿ ಇರಬೇಕು ಅಂಥೇಳಿ ಈ ಬಾರಿ ಅವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಟ್ ಬೇರೆಯವರು ಕೂಡ, ಬೇರೆ ಎಲ್ಲ ಸಮುದಾಯದವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಟ್ಟು ಈ ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ. ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ರಾಜ್ಯದ ಅಭಿವೃದ್ಧಿಯ ಜೊತೆಗೆ ಈ ರಾಜ್ಯದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕಬೇಕು, ಶಾಂತಿಯಿಂದ ಬದುಕಬೇಕು ಅನ್ನುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಮಾಡ್ತೇವೆ. ಗೃಹ ಸಚಿವನಾಗಿ ಇವತ್ತು ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಆ ದೃಷ್ಟಿಯಲ್ಲಿ ಮಾಡ್ತೇವೆ. ಯಾರ ಮೇಲೂ ಕೂಡ ದ್ವೇಷ ಸಾಧಿಸೋದಕ್ಕೆ ಹೋಗೋದಿಲ್ಲ, ದ್ವೇಷವನ್ನು ಸಾಧಿಸೋದಕ್ಕೆ ಹೋಗೋದಿಲ್ಲ. ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನು ಮಾಡ್ತೇವೆ ಅಂಥೇಳಿ ಒಬ್ಬ ಗೃಹ ಸಚಿವನಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದು ಯಾರೋ ಕೆಲವರು ಅದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಾವು ಅಕ್ಕಿಯನ್ನು ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಕೊಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ನಮಗೆ ಕೇಂದ್ರ ಸರ್ಕಾರದವರು ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಅಕ್ಕಿಯನ್ನು 5 ಕೆಜಿಯನ್ನು ಕೊಡ್ತಾರೆ. ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಪ್ರತಿಯೊಂದು ಪ್ರಜೆಗೂ ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದ್ದಾರೆ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಂಥ ಸಂದರ್ಭದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಿದ್ದರು. ಅದರ ಚೌಕಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ 5 ಕೆಜಿಯನ್ನು ಕೊಡ್ತಾ ಇದೆ. ನಾವು ಇನ್ನೂ 5 ಕೆಜಿ ಹೆಚ್ಚು ಕೊಡ್ತೇವೆ, ಸಾಲೋದಿಲ್ಲ ಅಂತ ಹೇಳಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು. ನಮಗೆ ಗೊತ್ತಿತ್ತು 5 ಕೆಜಿ ನಮಗೆ ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು 5 ಕೆಜಿಯನ್ನು ನಾವು ಕೊಂಡುಕೊಂಡು ಕೊಡ್ತೇವೆ ಅಂತ. ನಾವು ಅದಕ್ಕಾಗಿ ಅವರನ್ನು ಕೇಳಿಕೊಂಡು ಇವತ್ತು ದೇಶದಲ್ಲಿ ಅಕ್ಕಿ ಗೋದಾಮಿನಲ್ಲಿ ಕೊಳಿತಾ ಇದೆ. ರಾಜ್ಯದಲ್ಲೇ FCI ಒಂದು 7 ಲಕ್ಷ ಟನ್ನು ಅಕ್ಕಿ ಸ್ಟಾಕ್ ಇಟ್ಕೊಂಡಿದ್ದಾರೆ. ಆದರೆ ನಾವು ಕೊಂಡ್ಕೊಳ್ತೀವಿ, ನಮಗೆ ಕೊಡಿ ಅಂತ ಹೇಳಿದರೆ, ಮೊದಲು ಕೊಡ್ತೀವಿ ಅಂತ ಹೇಳಿದವರು ಈಗ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ 100 ಲಕ್ಷ ಟನ್ನು ಅಕ್ಕಿ ಗೋದಾಮಿನಲ್ಲಿದೆ, ಅದನ್ನು ಖಾಸಗಿಯವರಿಗೆ ಮಾರ್ತಾ ಇದ್ದಾರೆ, ಆಕ್ಷನ್ ಮಾಡಿ ಮಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಆದರೆ ನಮಗೆ ಕೊಡಿ, ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿದರೆ
ರಾಜಕೀಯ ಕಾರಣಕ್ಕಾಗಿ ಅವರು ಕೊಡೋದಕ್ಕೆ ಮುಂದೆ ಬರಲಿಲ್ಲ ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕೇಂದ್ರ ಸರ್ಕಾರದಿಂದ ಅದಕ್ಕಾಗಿ ಈಗ ನಾವು ಮಾತು ಕೊಟ್ಟಿದ್ದೇವೆ ಮಾತು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಆ 5 ಕೆಜಿ ಅಕ್ಕಿಗೆ ಏನು ನಾವು ಅಡಿಷನಲ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದು ಅದಕ್ಕೆ ಮುಂದೆ 3 ತಿಂಗಳು ಹಣವನ್ನ ಕೊಡ್ತೇವೆ ಅವರ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಮಾಡ್ತೇವೆ ಅಷ್ಟು ಒಳಗಡೆ ನಾವು ಅಕ್ಕಿಯನ್ನ ಓಪನ್ ಮಾರ್ಕೆಟ್ ನಿಂದಾಗಾದರೂ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದ ಆಗಲಿ ನಾವು ಕೊಂಡುಕೊಂಡು ಅಕ್ಕಿಯನ್ನ ಖಂಡಿತವಾಗಿ ಕೊಟ್ಟೇ ಕೊಡ್ತೀವಿ ಅಂತಕಂತ ತೀರ್ಮಾನವನ್ನ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಅದನ್ನ ಮಾಡ್ತೇವೆ।